फ्रेंड्स इवत्तु नावु पक्का नाटी स्टाइल अल्ली नाटी कोळी सांबार हेगे माडोदु एंबुदन्न नोड्कोळ्ळोण। सांबार माडोदक्के इंग्रेडिएंट्स बंद्बिट्टु नोडि काई तूरी तगोंडिदीनि नानु, मत्ते कोत्तंबरी सोप्पु, टोमेटो, ईरुळ्ळि, बेळ्ळुळ्ळि, हागेने स्वल्प बिळ्ळि एळ्ळु तगोंडिदीनि, बादाम तगोंडिदीनि, ಹಾಗೆ ಶುಂಠಿ ತಗೊಂಡಿದ್ದೀನಿ, ಹಾಗೆ ಗರಂ ಮಸಾಲ, ಏಲಕ್ಕಿ, ಲವಂಗ, ಚಕ್ಕೆ ಇವೆಲ್ಲ ಸೇರಿ ಗರಂ ಮಸಾಲ ತಗೊಂಡಿದ್ದೀನಿ. ನೆಕ್ಸ್ಟ್ ಚಿಕನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನು ಫ್ಲೇವರ್ಗೆ ಅಂತ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದು ಇಟ್ಟಿರುವಂತಹ ಚಿಕನ್ನ ನಾನು ಇಲ್ಲಿ ಕುಕ್ಕರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿ ತೊಳೆದಿಟ್ಟಿರುವಂಥ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಈ ಹಳ್ಳಿ ಸೈಡೆಲ್ಲ ಒಲೆ ಮೇಲೆ ಮಾಡ್ತಾರೆ ಚಿಕನ್ ಸಾಂಬಾರನ್ನ, ಸೂಪರಾಗಿರುತ್ತೆ. ಬಟ್ ಆ ಟೇಸ್ಟು ಈ ಟೇಸ್ಟಿಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಅದು ಸೂಪರಾಗಿರುತ್ತೆ ಅಲ್ವಾ? ಹಾಗೆ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಈ ಒಂದು ಹಂತದಲ್ಲಿ ಉಪ್ಪನ್ನು ನಾವು ಸೇರಿಸೋದ್ರಿಂದ ಚಿಕನ್ನೆಲ್ಲ ಚೆನ್ನಾಗಿ ಉಪ್ಪಿನ ಅಂಶನ ಎಳ್ಕೊಳ್ಳುತ್ತೆ, ಅದು ಅಬ್ಸಾರ್ಬ್ ಮಾಡುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಚಿಟಿಕೆ ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ, ಟರ್ಮರಿಕ್ ಪೌಡರ್ನ. ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 10 minutes ಇದರಲ್ಲೇ ಇದು ಬಾಯ್ಲ್ ಆಗೋಕ್ಕೆ ನಾವು ಬಿಡಬೇಕು. ಹೀಗೆ ಬಿಡೋದ್ರಿಂದ ನಮಗೆ ಚಿಕನ್ ಸಪ್ಪೆ ಅನ್ಸಲ್ಲ, ಚೆನ್ನಾಗಿ ಉಪ್ಪು ಅಬ್ಸಾರ್ಬ್ ಆಗುತ್ತೆ ಚಿಕನ್ಗೆ. ಹಾಗಾಗಿ ನಾನು 5 to 10 minutes ಇದನ್ನು ಇದರಲ್ಲೇ ಈ ರೀತಿ ತಿರುಗಿಸ್ಕೊತಾ ಬಾಯ್ಲ್ ಮಾಡ್ಕೋತೀನಿ. ನೋಡಿ ಈ ರೀತಿ ಒಂದು 10 minutes ನಾನು ಈ ರೀತಿ ಬಾಯ್ಲ್ ಮಾಡ್ಕೋತೀನಿ. ನೋಡಿ ಇದು ಆಗ್ತಿದೆ. ನೆಕ್ಸ್ಟು ಇದಕ್ಕೆ 5 to 10 minutes ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಸಾಂಬಾರ್ ಪುಡಿ ನಾ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ದಲೇ ಆ್ಯಡ್ ಮಾಡ್ಬೋದು, ಬಟ್ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಅಂದರೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಬೇಗ ಮಿಕ್ಸ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಹಾಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಖಾರ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಕೂಡ 5 to 10 minutes ಬಿಡ್ತೀನಿ. ಆಫ್ಟರ್ 10 minutes ನೋಡಿ ಇದು ಈ ರೀತಿಯಾಗಿ ಎಣ್ಣೆಯೆಲ್ಲ ಮೇಲೆ ಬರೋವರೆಗೂ ಬೇಯಿಸ್ಬೇಕಿದನ್ನು. ಈ ರೀತಿ ಬೆಂದಿದೆ ನೋಡಿ, ಈ ರೀತಿ ನೋಡ್ತಿದ್ದೀರಾ ಅಲ್ವಾ, ಎಣ್ಣೆಯೆಲ್ಲ ಮೇಲೆ ಬಂದಿದೆ. ಇದು ನೋಡಿ ಈ ರೀತಿಯಾಗಿ ಫೈನಲಿ 10 minutes ಇದು ಬಾಯ್ಲ್ ಆಗಿದೆ. ನಂತರದಲ್ಲಿ ನಾವು ಇದಕ್ಕೆ ಗ್ರೈಂಡ್ ಮಾಡಿಕೊಂಡಿರೋವಂತಹ ಮಸಾಲಾನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಗ್ರೈಂಡ್ ಮಾಡಿರೋವಂತಹ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕಿ ಇದನ್ನು ಸಹ ಸ್ವಲ್ಪ ಗಟ್ಟಿ ಇರೋ ಹಾಗೆಯೇ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಒಂದು 2 to 5 minutes ಬಾಯ್ಲ್ ಮಾಡ್ಕೊಬೇಕು, ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ರೀತಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನು ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀರು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಾದಮೇಲೆ ಪುದೀನ ಅಥವಾ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ನಾವು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದು, ಸಿಂಪಲ್ ವಿಧಾನನ ಅನುಸರಿಸಿ ಮಾಡ್ತಾ ಇರೋದು. ಈಗ ಲಿಡ್ನ ಕ್ಲೋಸ್ ಮಾಡೋಣ ನಾವು.
ಇದು ನಾಟಿ ಕೋಳಿ ಆಗಿರೋದ್ರಿಂದ 1-4 ವಿಶಲ್ ಬರಲೇಬೇಕು. ನೋಡಿ ಇದು ವಿಶಲ್ ಆಗಿದೆ. ನೋಡಿ ಈಗ ರೆಡಿ ಆಗಿದೆ ನಾಟಿ ಕೋಳಿ.